ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಮದುವೆಯ ವಿಷಯದಲ್ಲಿ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಯೌವನಸ್ಥರಿಗೆ ಇನ್ನು ವ್ಯಾಪಾರಿಗಳಿಗೆ ಹೊಸ ವ್ಯಕ್ತಿಗಳೊಂದಿಗೆ ಸೇರಿ ವ್ಯವಹಾರ ಮಾಡುವಂಥ ಮಾತುಕತೆ ನಡೆಯುವ ಲಕ್ಷಣ ಇದೆ ಇವತ್ತಿನ ದಿನ ಸಂಭ್ರಮಾಚರಣೆಯನ್ನು ಆಚರಿಸುವ ಸಾಧ್ಯತೆ ನವ ದಂಪತಿಗಳಿಗೆ ಇವತ್ತು ಚೆನ್ನಾಗಿದೆ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಈ ದಿನ ಇದೆ ದೈವಿಕ ಕೆಲಸವನ್ನು ಮಾಡುವಂತಹ ದೇವತಾ ಕ್ಷೇತ್ರದ ಸಂದರ್ಶನ ಮಾಡುವಂಥ ಅವಕಾಶಗಳು ತುಂಬ ಚೆನ್ನಾಗಿದೆ ಇವತ್ತು ತುಲಾರಾಶಿಯ ವ್ಯಕ್ತಿಗಳಿಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅವಕಾಶ ಮತ್ತು ನಿಮಗೆ ಪ್ರಶಂಸೆಗಳು ಕೇಳಿಬರುವಂಥ ಸಾಧ್ಯತೆ ಬಹುತೇಕವಾಗಿ ಶುಭ ಫಲ ಈ ದಿನ ತುಲಾರಾಶಿಯವರಿಗಿದೆ ತಾವು ಈ ದಿನ ಮಾಡಬೇಕಾದಂತಹ ದೇವರ ಸ್ಮರಣೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ದತ್ತಾತ್ರೇಯ ದೇವರ ಸ್ಮರಣೆಯನ್ನು ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಹೊಸ ಹೊಸ ಆಯೋಜನೆಗಳನ್ನು ಕಾರ್ಯಶಿ ಕ್ಷೇತ್ರದ ವಿಚಾರದಲ್ಲಿ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಬಂಧುಗಳೊಂದಿಗೋ ಆಪ್ತರೊಂದಿಗೋ ಸ್ನೇಹಿತರೊಂದಿಗೋ ಅಥವಾ ಪಾಲುದಾರರೊಂದಿಗೋ ಹೊಸ ನಿಯಮಗಳನ್ನು ಜೋಡಿಸಿಕೊಳ್ಳುವಂತಹ ಮಾತುಕತೆ ನಡೆಯಲಿದೆ ಸಂಭ್ರಮ ಆಚರಣೆಯಲ್ಲಿ ಪಾಲುದಾರರಾಗುವಂಥ ಸಾಧ್ಯತೆಗಳಿದೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ರೈತರಿಗೆ ನಿಮ್ಮ ಇಳುವರಿಯಲ್ಲಿ ಲಾಭವನ್ನು ಪಡೆಯುವಂತಹ ಒಳ್ಳೆಯ ಯೋಗಗಳಿದೆ ಇನ್ನು ಇವತ್ತಿನ ದಿನ ಯೋಧರಿಗೆ ಮರುಕಳಿಸಿ ಜನ್ಮಸ್ಥಳಕ್ಕೆ ಬರುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳ ಪ್ರಶಂಸೆಯೋ ಪ್ರಮೋಷನ್ ಸ್ಥಳ ಬದಲಾವಣೆ ಮಾಡುವಂಥ ಚಿಂತನೆಗಳಿರುತ್ತೆ ಬಹುತೇಕವಾಗಿ ಋಷಿಕ ರಾಶಿಯವರಿಗೂ ಈ ದಿನ ಆರನೇ ಸ್ಥಾನದಲ್ಲಿ ಚಂದ್ರ ಸಂಚರಿಸುವಂತಹ ಕಾಲವಾಗಿರುವುದರಿಂದ ಸಪ್ತಮದಲ್ಲಿ ಗುರುದೃಷ್ಟನಾಗಿರುವುದರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡುವುದು ಬಹಳ ಒಳ್ಳೆಯದು ಧನುರಾಶಿ ರಾಶಿ ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಹೊಸ ಖರ್ಚು ವೆಚ್ಚಗಳು ಕಾಣುವಂತಹ ಸಾಧ್ಯತೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆ ಕಾರಣವಿಲ್ಲದೆ ಬಂಧುಗಳೊಂದಿಗೆ ಅಸಮಾಧಾನದ ಮಾತು ಕೇಳುವಂತಹ ಸಾಧ್ಯತೆ ಪ್ರಯಾಣ ಯೋಗಾದಿಗಳು ನಿಮಗೂ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಹಾರ್ಡ್ವೇರ್ ಕಬ್ಬಿಣದ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಈ ದಿನ ಸ್ವಲ್ಪ ಧನನಷ್ಟ ನಷ್ಟ ಯೋಗಾದಿಗಳುಂಟಾಗುತ್ತೆ ವಾಹನ ಚಾಲಕರಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು ದೂರ ಪ್ರಯಾಣ ಬಹಳ ಆಲೋಚನೆ ಮಾಡಿ ಮಾಡಿ ಈ ದಿನ ಧನು ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಉಂಟಾಗುವ ಸಾಧ್ಯತೆ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಒಳ್ಳೆಯ ಫಲ ಮಕರ ರಾಶಿ ನಿಮ್ಮ ರಾಶಿಗೆ ಈ ದಿನ ವಾಹನ ಖರೀದಿ ಮಾಡುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮಲ್ಲಿರುವ ವಾಹನವನ್ನು ಬದಲಾಯಿಸಿಕೊಳ್ಳುವ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ ಅಥವಾ ಭೂಮಿ ಪಡೆದುಕೊಳ್ಳುವ ಬಗ್ಗೆ ಕೆಲವು ಸ್ಥಳಗಳನ್ನು ವೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಅವಕಾಶಗಳು ಚೆನ್ನಾಗಿರುವುದರಿಂದಾಗಿ ನಿಮ್ಮ ಪ್ರಯತ್ನವು ಸಾಫಲ್ಯತೆಯನ್ನು ಕಾಣುವ ಎಲ್ಲ ಯೋಗಗಳು ಚೆನ್ನಾಗಿದೆ ಮಾತೃಮೂಲದ ಧನಪ್ರಾಪ್ತಿ ಯೋಗಾದಿಗಳು ಕಾಣುವ ಲಕ್ಷಣವಿದೆ ವ್ಯಾಪಾರಿಗಳಿಗೆ ಈ ದಿನ ಚಿಂತೆ ಇಲ್ಲದಂತಹ ದಿನ ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಈ ದಿನ ಇದೆ ಪ್ರಯತ್ನ ಅಧಿಕವಾಗಿ ಮಾಡಿ ಸಾಧನೆ ಪ್ರಯತ್ನ ಮಹತ್ವವನ್ನು ಕೊಟ್ಟರೆ ಶುಭ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಮಾಡಬೇಕಾದದ್ದು ಶನಿದೇವರ ಸ್ಮರಣೆಯನ್ನು ಮಾಡಿ ಹಾಗೆಯೇ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅವರಿಗೇನಾದರೂ ಎತ್ಕಿಂಚಿತ್ ಅಪೇಕ್ಷೆ ಪಟ್ಟ ವಸ್ತುವನ್ನು ಕೊಟ್ಟು ಅವರನ್ನು ಸಾಂತ್ವನಗೊಳಿಸುವುದು ಬಹಳ ಒಳ್ಳೆಯದು ಕುಂಭರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ ದೂರಸ್ಥಳ ಹೊಸ ವ್ಯಕ್ತಿಗಳ ಪರಿಚಯಗಳು ನಿಮ್ಮ ಬದುಕಿಗೆ ಹೊಸ ಬದಲಾವಣೆಯನ್ನು ಕಾಣುವ ಸಾಧ್ಯತೆ ಇದೆ ಆದರೆ ವೃದ್ಧಾಪ್ಯದವರಿಗೆ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಪ್ರಯಾಣ ಯೋಗಾದಿಗಳುಂಟಾಗುತ್ತೆ ಬಂಧುಗಳು ಸ್ನೇಹಿತರೊಂದಿಗೆ ಹೊಸ ಆಯಾಮವನ್ನು ಹೊಸ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಹೊಸ ವ್ಯವಹಾರದ ಬಗ್ಗೆ ಚಿಂತೆ ಮಾಡುವಂಥ ಸಾಧ್ಯತೆ ಇದೆ ಹೂವಿನ ವ್ಯಾಪಾರಿಗಳಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ ಪ್ರಯತ್ನ ಮಾಡಿ ಅಭೀಷ್ಟ ಫಲ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ಆಂಜನೇಯ ದೇವರಿಗೆ ವಿಶೇಷವಾದ ಆರಾಧನೆ ವಾಯು ಸ್ತುತಿ ಪಾರಾಯಣವನ್ನು ಮಾಡಿ ಉತ್ತಮ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಮಂಗಳ ಕೆಲಸಕ್ಕೆ ಧನವೇಯ ಯೋಗ ಮಕ್ಕಳ ಮದುವೆಯ ವಿಷಯದ ಬಗ್ಗೆ ತುಂಬ ಚಿಂತೆ ಮಾಡುವಂತಹ ಸಾಧ್ಯತೆ ಇದೆ ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡುವ ಯೋಗಾದಿಗಳು ಉಂಟಾಗುತ್ತೆ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅನಿರೀಕ್ಷಿತ ಮಾನಸಿಕ ಕಿರಿಕಿರಿಗಳು ಎದುರಾಗುವ ಸಾಧ್ಯತೆ ಇದೆ ಕ್ರೀಡಾಪಟುಗಳಿಗೆ ಇವತ್ತು ಸ್ವಲ್ಪ ಜಾಗೃತೆಯಾಗಿರಬೇಕು ದೇಹದ ಅಂಗಕ್ಕೆ ಸಮಸ್ಯೆಗಳು ಬೀಳುವುದು ಇಂತಹ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳಿದೆ ಬಹುತೇಕವಾಗಿ ಮೀನರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಈ ದಿನ ಕಾಣುವುದರಿಂದ ಸಮಾಧಾನ ಮತ್ತು ಜಾಗ್ರತೆ ವಹಿಸುವುದು ಶುಭಪ್ರದ ತಾವು ನಾಗದೇವರ ಸೇವೆ ಮಾಡಿ ದುರ್ಗಾಪರಮೇಶ್ವರಿ ದೇವರ ಆರಾಧನೆ ಮಾಡಿ